ಕೃಷ್ಣ ತಾನೀಗ ಸಾಮಾನ್ಯ 16 ವರ್ಷ. ಆ ಸಂದರ್ಭದಲ್ಲಿ ಹಿಂದೆ ತಾನು ಅಕ್ರೂರನಿಗೆ ಮಾತು ಕೊಟ್ಟ ಹಾಗೆ ಅಕ್ರೂರನ ಮನೆಗೆ ಹೋದ. ಅದಕ್ಕಿಂತ ಮುಂಚಿತವಾಗಿ ಆ ತ್ರಿವಕ್ರೆ ಅವನನ್ನು ಕೃಷ್ಣ ನನ್ನ ಮನೆಗೆ ಬಾ ಅಂತ ಕರೆದಿದ್ಲು. ಅದಕ್ಕೆ ಅವಳ ಮನೆಗೆ ಹೋಗಿ ಅವಳ ಸತ್ಕಾರವನ್ನು ತಾನು ಸ್ವೀಕಾರ ಮಾಡಿ ನಂತರ ಅಲ್ಲಿಂದ ಅಕ್ರೂರನ ಮನೆಗೆ ಹೋದ. ಅಕ್ರೂರನ ಹತ್ರ ಹೇಳ್ತಾನೆ, ಅಕ್ರೂರ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ ಅಂತ. ಏನು ಅಂತ ಕೇಳ್ತಾನೆ ಅಕ್ರೂರ, ಕೃಷ್ಣ ನನ್ನ ಮನೆಗೆ ಬಂದಿದೆಯಾ, ನನ್ನಿಂದ ಏನಾಗಬೇಕು ಹೇಳು ಸೇವೆ ಅಂತ. ನೋಡು, ನೀನೀಗ ಹಸ್ತಿನಪುರಕ್ಕೆ ಹೋಗಬೇಕು, ಯಾಕಂದರೆ ಹಸ್ತಿನಪುರದಲ್ಲಿ ಧೃತರಾಷ್ಟ್ರ ಪಾಂಡವರಿಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾನೆ. ಅಂದರೆ ಈ ಕಡೆ ಏನಾಗಿತ್ತು ಅಂತೇಳಿದರೆ, ಪಾಂಡವರು ತಾವು ಪಾಂಡುರಾಜನನ್ನು ಕಳ್ಕೊಂಡಿದ್ರು, ತಂದೆಯನ್ನು ಕಳ್ಕೊಂಡಿದ್ರು. ಕುಂತಿ ಆ ಸಮಯದಲ್ಲಿ ಪಾಂಡುಕೇಶ್ವರ ಬದರಿ ಹತ್ರ ಅಲ್ಲಿದ್ಲು. ಆಗ ತಾನೇ ಗಂಡನನ್ನು ಕಳ್ಕೊಂಡು ಋಷಿಗಳಿಂದ ಹಸ್ತಿನಪುರಕ್ಕೆ ಕಳುಹಿಸಲ್ಪಟ್ಟಿದ್ದಾಳೆ. ಋಷಿಗಳೆಲ್ಲ ಕರ್ಕೊಂಬಂದು ಹಸ್ತಿನಪುರದಲ್ಲಿ ಬಿಟ್ಟು ತಾವು ಹೊರಟೋದರು. ಧೃತರಾಷ್ಟ್ರ ಅವಳನ್ನು ಸ್ವೀಕಾರ ಮಾಡಬೇಕೋ ಬೇಡವೋ, ಮಾಡಬೇಕೋ ಬೇಡವೋ ಅಂತ ಹಿಂದೂ ಮುಂದೆ ನೋಡ್ತಾ ಇದ್ದಾನೆ ಅವನು. ಕಾರಣ ಏನಂದರೆ ರಾಜಕೀಯ, ಯಾರು ದೊಡ್ಡ ಮಗನೋ ಅವನಿಗೆ ರಾಜ್ಯ ಅಂತ. ಇವಾಗ ಏನಾಗಿದೆ ಅಂದರೆ ದುರ್ಯೋಧನನಿಗಿಂತ 1 ವರ್ಷ ಮೊದಲು ಹುಟ್ಟಿದವ ಧರ್ಮರಾಜ. ಅದಕ್ಕಾಗಿ ಒಂದೊಮ್ಮೆ ಇವಾಗ ಪಾಂಡವರನ್ನು ಒಳಗೆ ಕರ್ಕೊಂಡೆ ಅಂತೇಳಿದರೆ ಧರ್ಮರಾಜನನ್ನು ರಾಜನನ್ನಾಗಿ ಮಾಡಬೇಕಾಗತ್ತೆ. ಅದಕ್ಕಾಗಿ ತಾನು ಯೋಚನೆ ಮಾಡ್ತಾ ಇದ್ದಾನೆ, ಕರ್ಕೊಳ್ಳೋಣೋ ಬೇಡವೋ, ಕರ್ಕೊಳ್ಳೋಣೋ ಬೇಡವೋ ಅಂತ. ಆಗ ವೇದವ್ಯಾಸರು ಬಂದರು. ವೇದವ್ಯಾಸರು ಬಂದು ಹೇಳ್ತಾರೆ, ಸ್ವೀಕಾರ ಮಾಡಿ ಇವರನ್ನ ಅಂತ, ಕುಂತಿಯನ್ನು ಸ್ವೀಕಾರ ಮಾಡು ಅಂತ. ಆಗ ಮತ್ತೆ ಬೇರೆ ಏನು ಮಾತಾಡಲಿಕ್ಕಾಗದೆ ಸ್ವೀಕಾರ ಮಾಡ್ದ. ಸ್ವೀಕಾರ ಮಾಡಿಯೂ ಕೂಡ ಅವರಿಗೆ ಇವನತ್ತೆಲ್ಲ ಸೌಲಭ್ಯಗಳು 2ನೇ ದರ್ಜೆ ಇದ್ದೆ. ಕೌರವರಿಗೆ ಕೊಡುವ ಹಾಗೆ ಯಾವ ಸೌಲಭ್ಯವನ್ನು ಕೊಡ್ತಾ ಇಲ್ಲ, ಕುಂತಿಯನ್ನು ಸರಿಯಾಗಿ ವಿಚಾರಿಸ್ತಾ ಇಲ್ಲ. ಕುಂತಿ ಪಾಪ ಬಹಳ ದುಃಖ ಪಡ್ತಾ ಇದ್ದಾಳೆ. ನಿಜವಾಗಲೂ ರಾಜನಾಗಬೇಕಾದವ ಪಾಂಡುರಾಜ, ಯಾಕೆ ಧೃತರಾಷ್ಟ್ರನಿಗೆ ಕಣ್ಣಿಲ್ಲ, ಕಣ್ಣಿಲ್ದಿದ್ದವನ ರಾಜ್ಯ ಮಾಡುವುದಿಲ್ಲ. ಹಾಗಿದ್ರೂ ಕೂಡ ಅವನು ಬೇಡ ಅಂತ ಪಾಂಡುರಾಜ ಬಿಟ್ಟು ಹೋಗಿದ್ದಕ್ಕೆ ಧೃತರಾಷ್ಟ್ರನಿಗೆ ಸಿಕ್ಕಿದ್ದು. ಈ ರೀತಿ ಪಾಂಡುರಾಜ ರಾಜ ಆಗಬೇಕಾದವನು ಅವನು ಸತ್ತೋಗಿದ್ದಾನೀಗ. ಅವನ ತಮ್ಮನ ಹೆಂಡತಿ ಅವಳಿಗಾದರೂ ತಾನು ಆಶ್ರಯವನ್ನು ಕೊಟ್ಟು ಸರಿಯಾಗಿ ನೋಡ್ಕೊಳ್ಬೇಕು ಬೇಡವೋ, ಅದು ಮಾಡ್ತಾ ಇಲ್ಲ. ಪಕ್ಷಪಾತ ಮಾಡ್ತಾ ಇದ್ದಾನೆ ಪಾಂಡವರಿಗೆ. ಅದಕ್ಕಾಗಿ ಕೃಷ್ಣ ತಾನು ಕಳಿಸಿಕೊಟ್ಟ ಅಕ್ರೂರನ್ನು, ನೀನು ಹೋಗಿ ಹೇಳು ಅಂತ. ಪಕ್ಷಪಾತ ಮಾಡಬಾರದು ಅಂತ ಧೃತರಾಷ್ಟ್ರನಿಗೆ ಹೇಳು ಅಂತ ಕಳಿಸಿದ. ಅಂದರೆ ಇದು ಕೃಷ್ಣನ ರಾಜಕೀಯ, ಅವಾಗ ಯಾವ ರೀತಿ ರಾಜಕೀಯದಲ್ಲಿ ಕೃಷ್ಣ ಇದ್ದ ಅಂತ. ಈ ಕಡೆಯಿಂದ ಉದ್ಧವನನ್ನು ಕರೆಸಿದ ತನ್ನ ಭಾರಿ ಭಕ್ತ ಉದ್ಧವ. ಉದ್ಧವನಿಗೆ ಹೇಳ್ತಾನೆ, ಉದ್ಧವ ನಾನು ವೃಂದಾವನದಿಂದ ಬಂದ ಮೇಲೆ ವೃಂದಾವನಕ್ಕೆ ಮರಳಿ ಹೋಗಲೇ ಇಲ್ಲ. ಗೋಪಿಕಾ ಸ್ತ್ರೀಯರಿಗೆ ಹೇಳಿದ್ದೆ ಮತ್ತೆ ಬರ್ತೇನೆ ಅಂತ. ಅದರಿಂದಾಗಿ ನೀನು ಹೋಗಿ ಗೋಪಿಕಾ ಸ್ತ್ರೀಯರನ್ನು ಸಾಂತ್ವನಗೊಳಿಸಿ ಬಾ, ನನ್ನ ಸಂದೇಶವನ್ನು ಅವರಿಗೆ ತಿಳಿಸಿ ಬಾ ಅಂತ ಕಳಿಸಿಕೊಡ್ತಾನೆ. ಉದ್ಧವನಾದರೂ ತಾನು ರಥದಲ್ಲಿ ಕೂತು ಹೋದ ವೃಂದಾವನಕ್ಕೆ. ವೃಂದಾವನದಲ್ಲಿ ನಂದಗೋಪ ಯಶೋಧೆಯರ ಬಳಿಗೆ ಹೋಗ್ತಾನೆ. ಅವರು ಸತ್ಕಾರವನ್ನು ಮಾಡಿ ಒಂದು ಮಾತು ಕೇಳ್ತಾರೆ, ಹೇ ಉದ್ಧವ, ಅಪಿಸ್ಮರತಿ ನ ಕೃಷ್ಣೋ ಮಾತರ ಸುಹೃದ ಸಖೀನ್ ಗೋಪಾನ್ ವ್ರಜಂ ಚಾತ್ಮನಾಥಂ ಗಾವೋ ವೃಂದಾವನಂ ಗಿರಿಂ. ಹೇ ಉದ್ಧವ, ಕೃಷ್ಣನಿಗೆ ನಮ್ಮ ನೆನಪಿದೆಯಾ ಕೇಳ್ತಾನೆ. ನಾನು ಯಶೋಧೆ, ಈ ಗೋವರ್ಧನ ಪರ್ವತ, ಈ ಯಮುನಾ ನದಿ, ಅವನು ಆಟಾಡಿದ ಜಾಗ ಇದೆಲ್ಲ ನೆನಪಿದೆಯಾ? ಯಾಕಂದರೆ ಈಗ ದೊಡ್ಡ ರಾಜರ ಮಗ ಅವನು, ಮೊದಲು ದನ ಕಾಯುವವ, ಇವಾಗ ದೊಡ್ಡ ರಾಜನ ಮಗ, ಅದರಿಂದಾಗಿ ನಮ್ಮ ನೆನಪಿದೆಯಾ ಅವನಿಗೆ? ನಮಗಾದರೂ ಕೃಷ್ಣ ಇಲ್ಲದೆ ಬದುಕೇ ಇಲ್ಲ ಅಂತ ಆಗಿಬಿಟ್ಟಿದೆ. ಕೂತಾಗ, ನಿಂತಾಗ, ಮಲಗಿದಾಗ ಎಲ್ಲಿ ಹೋದರೂ ನಮ್ಮ ಕೃಷ್ಣನದ್ದೇ ನೆನಪು. ಎಲ್ಲಾದರೂ ಒಂದು ಕಡೆ ಹೋದು ಅಂದರೆ ಅಲ್ಲಿ ನೋಡಿದ ಕೂಡಲೇ ಕೃಷ್ಣ ಇಲ್ಲಿ ಕೂರುತ್ತಾ ಇದ್ದ, ಕೃಷ್ಣ ಇಲ್ಲಿ ಹೇಳ್ತಾ ಇದ್ದ, ಕೃಷ್ಣ ಇಲ್ಲಿ ಮಾತಾಡ್ತಾ ಇದ್ದ. ಈ ರೀತಿ ಬೆಳಗಿನಿಂದ ಸಂಜೆಯ ತನಕ ಕೃಷ್ಣನದ್ದೇ ಸ್ಮರಣೆಯಲ್ಲಿ ನಮಗೆ ಏನೂ ಆಗ್ತಾ ಇಲ್ಲ ಅಂತ ನಂದಗೋಪ ಯಶೋಧೆಯರು ಗಳಗಳಗಳ ಅತಿಬಿಡ್ತಾರೆ. ಕೃಷ್ಣನ ವಿರಹವನ್ನು ಸಹಿಸ್ಲಿಕ್ಕೆ ಸಾಧ್ಯವಾಗದೆ ಉದ್ಧವ ತಾನು ಹೇಳ್ತಾನೆ, ಯುವಾಂ ಶ್ಲಾಘ್ಯತಮೋ ನೂನಂ ದೇಹಿನಾಂ ಇವಂ ಆನಂದ. ಹೇ ನಂದಗೋಪ ಯಶೋಧೆಯರೇ, ನೀವು ನಿಜವಾಗಿ ಕೂಡ ಜಗತ್ತಿನಲ್ಲಿ ಅತ್ಯಂತ ಶ್ಲಾಘ್ಯರಾದವರು. ಯಾಕಂದರೆ ಸಾಕ್ಷಾತ್ ಭಗವಂತನೇ ನಿಮ್ಮ ಮನೆಯಲ್ಲಿ ಕುಣಿದಾಡಿದ, ಲೀಲೆಗಳನ್ನು ತೋರಿಸಿದ. ಈ ಭಾಗ್ಯ ಯಾರಿಗುಂಟು? ನಿಜವಾಗಲೂ ಕೃಷ್ಣ ಕೇವಲ ನಿಮ್ಮ ಮಗ ಮಾತ್ರ ಅಲ್ಲ, ಇಡೀ ಜಗತ್ತಿನ ಮಗ. ಯಾರ್ಯಾರಿಗೆ ಮಕ್ಕಳಿಲ್ವೋ ಅವರೆಲ್ಲರಿಗೂ ಅವನೇ ಪುತ್ರ. ಪುತ್ರ ಅಂದ್ರೇನು? ಪತನಾತ್ ತ್ರಾತೀತಿ ಪುತ್ರ.
ಯಾರು ನರಕದಿಂದ ನಮ್ಮನ್ನು ಪಾರು ಮಾಡ್ತಾರೋ, ಯಾರು ಕಡೆಕಾಲದಲ್ಲಿ ಬೀಳ್ತೇವೆ ಅಂತ ಹೇಳಬೇಕಾದ್ರೆ ಊರುಗೋಲಿನಾಗೆ ನಮಗೆ ಸಹಾಯಕ್ಕೆ ಬರ್ತಾನೋ ಅವನೇ ಪುತ್ರ. ಹಾ, ಅದು ಕೃಷ್ಣನೇ ತಾನೆ ಅಂತ ಅವರದನ್ನು ಸಮಾಧಾನ ಪಡಿಸ್ತಾನೆ ಉದ್ಧವ. ಸಮಾಧಾನ ಪಡಿಸಿ ನಂತರ ಗೋಪಿಕಾ ಸ್ತ್ರೀಯರನ್ನು ಕಾಣಲಿಕ್ಕೆ ಹೋಗ್ತಾನೆ. ಗೋಪಿಕಾ ಸ್ತ್ರೀಯರಿಗೆ ಭಾರಿ ಸಿಟ್ಟು, ಯಾಕಂದರೆ ಅವಾಗೊಬ್ಬ ಅಕ್ರೂರ ಬಂದ. ಅಕ್ರೂರ ಬಂದು ಕೃಷ್ಣನನ್ನು ನಂಬಿದ್ದ ಕಿತ್ಕೊಂಡು ಹೋದ. ಇವನು ಇನ್ಯಾವನು ಬಂದು ಅಕ್ರೂರ, ಇನ್ನೇನು ನಂಬಿದ್ದ ಕಿತ್ಕೊಂಡು ಹೋಗಬೇಕೋ ಇವನಿಗೆ ಅಂತ ಬಹಳ ಸಿಟ್ಟವರಿಗೆ. ಅದರಿಂದಾಗಿ ಅವರೆಲ್ಲರೂ ಸೇರಿ ಒಂದು ಪದ್ಯದ ಹಾಗೆ, ಅದೇ ಭ್ರಮರ ಗೀತೆಯಿಂದ ಪ್ರಸಿದ್ಧವಾಗಿರುವುದು ಅಂತ ಹೇಳಿದರೆ, ಒಂದು ಭ್ರಮರದ ಒಂದು ಉದಾಹರಣೆ ಇಟ್ಕೊಂಡು ಕೃಷ್ಣನಿಗೆ ಬೈಯೋದು. ಕೃಷ್ಣ, ನೀನು ಭ್ರಮರದ ಹಾಗೆ, ಭ್ರಮರ ಒಂದು ಹೂವಿನ ಮಕರಂದ ಇರ್ತದೆ ಮತ್ತೆ ಇನ್ನೊಂದು ಹೂವಿಗೆ ಹೋಗ್ತದೆ, ಅದರ ಮಕರಂದ ಇರ್ತದೆ ಮತ್ತೆ ಇನ್ನೊಂದು ಹೂವಿಗೆ ಹೋಗ್ತದೆ. ಹಾಗೆ ನೀನು ಮೊದಲು ನಾವು ಬೇಕಾಗಿತ್ತು ನಿನಗೆ, ಈಗ ಪಟ್ಟಣಕ್ಕೆ ಹೋದ್ಯ, ಈಗ ಪಟ್ಟಣ ಸ್ತ್ರೀಯರು ನಿನಗೆ ಬಹಳ ಪ್ರಿಯ, ನಮ್ಮನಂದ್ರೆ ನಿಮಗಾಗೋದಿಲ್ಲ. ಈ ರೀತಿ ಬಹಳಷ್ಟು ಬೈತಾರೆ ಕೃಷ್ಣನಿಗೆ, ಅಂದರೆ ಪ್ರೀತಿಯಿಂದ ಕೃಷ್ಣನಿಗೆ ಬೈತಾರೆ. ಉದ್ಧವನನ್ನು ಮೊದಲು ಮಾತಾಡಿಸುವುದೇ ಇಲ್ಲ ಅವರು. ಆಗ ಉದ್ಧವ ಹೇಳ್ತಾನೆ, ನಾನು ಕೃಷ್ಣನಿಂದ ಸಂದೇಶವನ್ನು ಹೊತ್ತು ತಂದಿದ್ದೇನೆ, ಕೃಷ್ಣ ನಿಮಗೋಸ್ಕರ ಸಂದೇಶವನ್ನು ಕೊಟ್ಟು ಕಳಿಸಿದ್ದಾನೆ ಅಂತ. ಹೌದಾ, ಕೃಷ್ಣನಿಗಷ್ಟು ನಮ್ಮ ನೆನಪಿದೆಯಾ, ಏನು ಸಂದೇಶ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಆ ಕೃಷ್ಣನ ಸಂದೇಶವನ್ನು ಉದ್ಧವ ತಾನು ಹೇಳ್ತಾನೆ. ಏನು ಅಂದರೆ, ಯಸ್ತ್ವಹಂ ಭವತೀನಾಂ ವೈ ದೂರೇ ವರ್ತ್ಯಪಿ ಯೋದೃಶಾಂ ಮನಸ ಸನ್ನಿಕರ್ಷಾರ್ಥಂ ಮದನು ಧ್ಯಾನ ಕಾಮ್ಯಯ. ನೋಡಿ, ನಾನು ಯಾಕೆ ನಿಮ್ಮಿಂದ ದೂರ ಹೋದೆ ಅಂದರೆ ನಿಮ್ಮ ಹತ್ತಿರ ಆಗಲಿಕ್ಕೋಸ್ಕರ ಅಂತ ಹೇಳ್ತೀನಿ. ನಿಮ್ಮ ಹತ್ತಿರ ಆಗಲಿಕ್ಕೋಸ್ಕರ ನಿಮ್ಮಿಂದ ದೂರ ಹೋದೆ ಅಂದರೆ, ಹೊರಗಿನಿಂದ ದೂರ ಹೋದೆ ಮನಸ್ಸಿನಿಂದ ಹತ್ತಿರವಾದೆ ಅಂತ. ನಾನಿದ್ರಾದರೂ ನಿಮಗೆ ಇಷ್ಟನ್ನ ಸ್ಮರಣೆ ಬರ್ತಾ ಇತ್ತೋ ಗೊತ್ತಿಲ್ಲ, ನಾನು ನಿಮ್ಮಿಂದ ದೂರ ಆದ್ರಿಂದಲೇ ಮನಸ್ಸಿನಿಂದ ತುಂಬ ಹತ್ತಿರವಾದೆ. ಕೂತಾಗ, ನಿಂತಾಗ, ಮಲಗಿದಾಗ ಯಾವತ್ತೂ ನಾನೇ ನಿಮಗೆ ಒಳಗಿನಿಂದ, ಹೀಗೆ ನಿಮ್ಮ ಮನಸ್ಸಿನೊಳಗೆ ನಾನು ನಿಂತು ಬಿಟ್ಟಿದ್ದೇನೆ. ಹೇಗೆ ಅಂತ ಹೇಳಿದರೆ, ಯಾವತ್ತು ಹತ್ತಿರದಲ್ಲಿದ್ದಾಗ ತಿರಸ್ಕಾರ ಬರುವುದು ಹೆಚ್ಚಂತೆ, ದೂರದಲ್ಲಿದ್ದರೆ ಭಾರಿ ಪವಿತ್ರ ಭಾವನೆ ಇರ್ತದಂತೆ. ಅದ ಕೃಷ್ಣ ಒಂದು ಉದಾಹರಣೆ ಹೇಳ್ತಾನೆ, ಯಥಾ ದೂರತರೆ ಪ್ರೇಷ್ಠೆ ಮನ ಆವಿಷ್ಯ ವರ್ತದೆ ಸ್ತ್ರೀಣಾಂ ಚ ನಥತಾಚೇತಃ ಸನ್ನಿಕೃಷ್ಟೇಕ್ಷ ಗೋಚರೆ ಅಂತ. ಗಂಡ ಎಲ್ಲಾದರೂ ಹೊರಗೆ ಬೇರೆ ಊರಿಗೆ ಹೋಗಿದ್ರೆ ಏನು ಗಂಡನ ಬಗ್ಗೆ ವಿಚಾರಿಸುವುದು, ಪತಿಯ ಬಗ್ಗೆ ಐದೈದು ನಿಮಿಷಕ್ಕೆ ರೀ ಅದನ್ನು ತಗೊಂಡ್ರಾ ಇದನ್ನು ತಗೊಂಡ್ರಾ ಹೇಗಿದ್ದೀರಿ ಏನು ಕತೆ ವಿಚಾರಿಸೋದೇ ವಿಚಾರಿಸೋದು ಯಾವಾಗ ದೂರದಲ್ಲಿದ್ದಾಗ. ಅದೇ ಮನೆಯಲ್ಲಿದ್ದಾಗ ಹೇಗಿದ್ದಾರೆ ಯಜಮಾನರು, ಅವ್ರಿಗೇನಾಗಿದ್ದೆ ದಾಡಿ, ಮನೆಯಲ್ಲಿದ್ದರೆ ಅಷ್ಟೇ, ಮನೆಯಲ್ಲಿದ್ದಾಗ ಅಷ್ಟೇ ಗೌರವ ಕೊಡು, ಅಂದರೆ ಹತ್ತಿರದಲ್ಲಿ ಸನ್ನಿಕರ್ಷದಲ್ಲಿದ್ದಾಗ ಬೆಲೆ ಕಮ್ಮಿ, ದೂರದಲ್ಲಿದ್ದಾಗ ಬೆಲೆ ಹೆಚ್ಚು. ಅದೇ ರೀತಿ ಮಯ್ಯಾವೇಶ್ಯ ಮನಃಕೃತ್ನಂ ವಿಮುಕ್ತ ಶೇಷ ವೃತ್ತಿಯತ್ ಅನುಸ್ಮರಂತ್ಯೋ ಮಾಂ ನಿತ್ಯಂ ಅಚಿರಾನ್ ಮಾಂ ಉಪೇಶ್ಯಥ ಅಂತ ಹೇಳ್ತಾರೆ. ನಾನು ಯಾಕೆ ನಿಮ್ಮಿಂದ ದೂರ ಆದೆ ಅಂತೇಳಿದರೆ, ಹೊರಗಿನಿಂದ ನನ್ನನ್ನು ಕಾಣುವುದು ಮುಖ್ಯ ಅಲ್ಲ, ಮತ್ತೆ ಒಳಗಿನಿಂದ ನನ್ನನ್ನು ಕಾಣಬೇಕು. ನೀವು ನಿಮ್ಮ ಒಳಗೆ ಮನಸ್ಸಿನಲ್ಲಿ ನನ್ನನ್ನು ಕಾಣಬೇಕು, ಮನಸ್ಸಿನನ್ನು ಸ್ಮರಣೆ ಮಾಡಿ. ಈ ರೀತಿ ಮಾಡ್ತಾ ಇಡೀ ನಿಮ್ಮ ಆಯುಷ್ಯವನ್ನು ನನಗಾಗಿ ಕಳೆದಾಗ ಖಂಡಿತವಾಗಿಯೂ ಮುಂದೆ ನನ್ನನ್ನೇ ಬಂದು ಸೇರ್ತೀರಿ. ಯಾವ ರೀತಿ ಅಂದರೆ, ಮತ್ತೆ ಯಾವತ್ತೂ ನನ್ನಿಂದ ದೂರ ಆಗುವುದಿಲ್ಲ, ಅದಕ್ಕಾಗಿ ನಾನು ನಿಮ್ಮಿಂದ ದೂರ ಆದೆ ಅಂತ ಕೃಷ್ಣ ತಾನು ಸಂದೇಶವನ್ನು ಕೊಟ್ಟಿದ್ದು ಉದ್ಧವ ಹೇಳ್ತಾನೆ. ಆಗ ಗೋಪಿಕಾ ಸ್ತ್ರೀಯರಿಗೆ ಅರ್ಥ ಆಯಿತು, ಹೋ ಯಾಕೆ ನಮ್ಮಿಂದ ಭಗವಂತ ದೂರ ಆದ ಅಂತ. ತಾವು ಉದ್ಧವನೊಟ್ಟಿಗೆ ಅನೇಕ ದಿನಗಳ ಕಾಲ ಅಲ್ಲೇ ಇರ್ತಾರೆ. ಉದ್ಧವನು ಅವರೊಟ್ಟಿಗಿದ್ದವ, ಕಡೆಗೆ ತಾನು ಮಧುರಾ ಪಟ್ಟಣದ ಕಡೆಗೆ ಹೊರಡ್ತಾನೆ. ಹೊರಡಬೇಕಾದ್ರೆ ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ನಮಸ್ಕಾರವನ್ನು ಮಾಡ್ತಾನಂತೆ. ನಮಸ್ಕಾರ ಮಾಡಿ ಹೇಳ್ತಾನೆ, ಕ್ವೇಮಾಹ ಸ್ತ್ರೀಯೋ ವನಚರ ವ್ಯಭಿಚಾರಶೀಲಾಹ ಕೃಷ್ಣೇ ಕ್ವಚೈವ ಪರಮಾತ್ಮನಿ ರೂಢಭಾವ ನನ್ವೀಶ್ವರೋನು ಭಜತೋ ವಿದುಷೋಪಿ ಸಾಕ್ಷಾತ್ ಸಾಕ್ಷಾತ್ ಶ್ರೇಯಸ್ತನ ತನೋತ್ಯ ಅಗಧರಾಜ ಇವೋಪಯುಕ್ತ ಅಂತ. ಭಗವಂತನ ಭಕ್ತಿಯಲ್ಲಿ ಈ ಗೋಪಿಕಾ ಸ್ತ್ರೀಯರಲ್ಲಿ ಏನೂ ಕಲಿತವರಲ್ಲ, ಆದರೂ ಕೂಡ ಕೃಷ್ಣನಲ್ಲಿ ಎಂಥ ಭಕ್ತಿಯನ್ನು ಮಾಡ್ತಾರೆ ಅಂತ ಹೇಳ್ತಾ, ನಿಮಗೆ ನನ್ನ ನಮಸ್ಕಾರವನ್ನು ಮಾಡ್ತೇನೆ ಅಂತ ಎಲ್ಲ ಗೋಪಿಕಾ ಸ್ತ್ರೀಯರಿಗೂ ಒಂದೇ ನಂದ ವ್ರಜಸ್ತ್ರೀಣಾಂ ಪಾದರೇಣು ವಿಷ್ಣುಶಃ ಗೋಪಿಕಾ ಸ್ತ್ರೀಯರ ಪಾದದ ರೇಣುವಿಗೆ ನಾನು ನಮಸ್ಕಾರ ಮಾಡ್ತೇನೆ, ಯಾಕಂದರೆ ಅಂಥ ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡ್ತಾ ಇರುವವರು ಅಂತ ಉದ್ಧವ ತಾನಲ್ಲಿಂದ ಮತ್ತೆ ಮರಳಿ ಮಧುರಾ ಪಟ್ಟಣಕ್ಕೆ ಬರ್ತಾನೆ.